ना पत्रिकोष्ठिया उद्देश ना शनिवार बेगे उत्तर मुड़ी तनक रस्ते बदलीह रस्ते बदिया शुचिग कार्यक्रम हमको कड़े दिनांक 15/6/2022 मान्य शासकरु शासकर अध्यक्षत निट्टे विद्यासंस्थेय सभा सभाभवन समितिया रचन खासगी शिक्षण संस्थे 300 ग्राम पंचायत बेलम ग्राम पंचायत कोनाज ग्राम पंचायत मंजनाडी कुर्नाडु पजीर बोलियार किन्या जनशिक्षण संस्थेया जोते सेरी यानपोयो मेडिकल कॉलेज संस्थेया मुख्यस्थरु अदे रीति केसगडे मेडिकल कॉलेज मुख्यस्थरु कनचूर मेडिकल कॉलेज मुख्यस्थरु अदे रीति पीए कॉलेज मुख्यस्थरु ब्यारिस कॉलेज मुख्यस्थरु ಒಟ್ಟು ಸೇರಿಸಿ ಒಂದು ಸಭೆಯನ್ನ ಮಾಡಿದ್ದಾರೆ. ಈ ಸಭೆ ಉದ್ದೇಶ ತೊಕ್ಕೋಟ್ನಿಂದ ಮುಡಿಪು ತನಕ ಒಂದು ಮಾದರಿ ರಸ್ತೆಯನ್ನ ನಿರ್ಮಾಣ ಮಾಡುವಂತ ಉದ್ದೇಶದಿಂದ ನಮ್ಮ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಹಲವಾರು ಮೆಡಿಕಲ್ ಕಾಲೇಜುಗಳು ಮತ್ತು ಇನ್ನಿತರ ಶಿಕ್ಷಣ ಸಂಸ್ಥೆಗಳು ಇದ್ದು ನಮ್ಮ ಪರಿಸರ ಸ್ವಚ್ಛವಾಗಿ ಇರಬೇಕು ಎಂಬ ಉದ್ದೇಶದಿಂದ ನಾಳೆ ಶನಿವಾರ 9 ಗಂಟೆಗೆ 300 ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಿಂದ ಮುಡಿಪು ತನಕ ರಸ್ತೆ ಬದಿಯಲ್ಲಿರುವಂತ ತ್ಯಾಜ್ಯವನ್ನ ಹೆಕ್ಕುವಂತ ಮತ್ತು ಅದನ್ನ ವಿಲೇವಾರಿ ಮಾಡುವಂತ ಕಾರ್ಯಕ್ರಮದ ಉದ್ಘಾಟನೆ ಸಾಂಕೇತಿಕವಾಗಿ ಉದ್ಘಾಟನೆಯನ್ನ ಮಾನ್ಯ ಶಾಸಕರು ಮಾಡಲಿದ್ದಾರೆ. ಅದೇ ರೀತಿ ಆಯ್ದ 6 ಪ್ರದೇಶಗಳಲ್ಲಿ ಗಿಡ ಹಣ್ಣಿನ ಗಿಡವನ್ನ ನೆಡುವ ಮುಖಾಂತರ ಅಲ್ಲದೆ ಹುಲ್ಲು ಕಟಾವು ಯಂತ್ರದಿಂದ ಹುಲ್ಲನ್ನು ತಿರುಗುಗೊಳಿಸುವಂತ ಕಾರ್ಯಕ್ರಮ ಜೆಸಿಪಿ ಅನ್ನು ಉಪಯೋಗಿಸಿ ರಸ್ತೆಯ ಬದಿಯಲ್ಲಿರುವ ಚರಂಡಿಗಳನ್ನು ಶುಚಿಗೊಳಿಸುವಂತ ಶುಚಿಗೊಳಿಸುವುದು ಅದೇ ರೀತಿ ಇನ್ನಿತರ ಈ ಪ್ರದೇಶಗಳಲ್ಲಿ ಇರುವಂತ ಅಂಗಡಿ ಮುಂಗಟ್ಟುಗಳಿಗೆ ಜಾಗೃತಿಯನ್ನು ಮೂಡಿಸುವುದು ನಾಳೆಯ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಾಳೆಯ ಕಾರ್ಯಕ್ರಮದಲ್ಲಿ ಇದು ಮೊನ್ನೆ ಶಾಸಕರ ಸಭೆಯ ನಂತರದ ಪ್ರಥಮ ಹಂತದ ಈ ಕಾರ್ಯಕ್ರಮವಾಗಿರುತ್ತದೆ. ನಾಳೆ ನಡೆಯುವಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ 3 ತಿಂಗಳಿಗೊಮ್ಮೆ ಇಂತ ಕಾರ್ಯಕ್ರಮವನ್ನ ನಾವು ಎಲ್ಲಾ ಗ್ರಾಮ ಪಂಚಾಯತ್ ಸೇರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆ ಮತ್ತು ಜನಶಿಕ್ಷಣ ಸಂಸ್ಥೆಯವರನ್ನ ಜೊತೆಗೂಡಿ ಇಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಅದಲ್ಲದೆ ಈ ಒಂದು ರಸ್ತೆಯನ್ನ ರಾಜ್ಯದಲ್ಲೇ ಒಂದು ಮಾದರಿ ರಸ್ತೆಯನ್ನಾಗಿ ಮಾಡುವಂತ ಕನಸು ಕೂಡ ಮಾನ್ಯ ಶಾಸಕರು ಕಂಡಿದ್ದಾರೆ. ನಮ್ಮೆಲ್ಲರ ಉದ್ದೇಶ ಗ್ರಾಮಗಳು ಸ್ವಚ್ಛವಾಗಿಡಬೇಕು. ಅದಕ್ಕೆ ಬೇಕಾದಂತ ಸಹಕಾರವನ್ನು ಗ್ರಾಮಸ್ಥರೆಲ್ಲರೂ ಕೂಡ ನೀಡಬೇಕು ಎಂಬ
ಉದ್ದೇಶದಿಂದ ನಾವು ಇಂತ ಕಾರ್ಯಕ್ರಮವನ್ನ ಮಾಡಲಿಕ್ಕಿದ್ದೇವೆ ಈ ರಸ್ತೆ ಬದಿಯಲ್ಲಿ ಇನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ತೊಕ್ಕೋಟ್ನಿಂದ ಮುಡಿಪು ತನಕ ಇನ್ನಿತರ ಅನ್ನ ಅಂಬಳಗಳ ಗಿಡವನ್ನ ನೆಡುವಂತ ಕಾರ್ಯಕ್ರಮವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಆದ್ದರಿಂದ ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಗ್ರಾಮಸ್ಥರೆಲ್ಲರತ್ರೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಬೆಲ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಅಬ್ದುಲ್ ಸತ್ತಾರ್ ಅವರು ನಿಮಗೆ ನಾಳೆ ಆ ಕಾರ್ಯಕ್ರಮದ ಬಗ್ಗೆ ಆದರೆ ನಾನು ಗಣೇಶ್ ನಾಯಕ್ ಅಂತ ಕರ್ನಾಟಕ ಪಂಚಾಯತ್ ಅಧ್ಯಕ್ಷ ನಾನು ನಿಮ್ಮಲ್ಲಿ ದಯವಿಟ್ಟು ನಾನು ಬೇಡಿಕೊಳ್ಳೋದು ಏನಂತ ಹೇಳಿದರೆ ಖಾಲಿ ವಿದ್ಯಾಸಂಸ್ಥೆಗಳು ಅಥವಾ ಪಂಚಾಯತ್ಗಳು ಅಥವಾ ಈ ಸ್ವಚ್ಛತೆ ಬಗ್ಗೆ ಇದು ಮಾಡಿದರೆ ಸಾಲದು ಪ್ರತಿಯೊಬ್ಬ ಮನುಷ್ಯನ ಈ ಜವಾಬ್ದಾರಿ ಪ್ರತಿಯೊಬ್ಬನ ಮನೆಯಿಂದಲೂ ಈ ಹಸಿ ಕಸವು ಹೊರಗೆ ಮಾರ್ಗಕ್ಕೆ ಬಾರದಂತೆ ತಾವುಗಳು ನೋಡಿಕೊಳ್ಳಬೇಕು ಯಾಕಂತ ಹೇಳಿದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಪಂಚಾಯತ್ ಗ್ರಾಮ ಪಂಚಾಯತ್ಗಳು ಮಾಡಿಕೊಡಬೇಕು ಯಾವಾಗ ಅಂದರೆ ಈ ಒಬ್ಬ ನಮ್ಮ ದೇಶವನ್ನು ಸ್ವಚ್ಛವಾಗಿಡಬೇಕಾದ್ರೆ ಖಾಲಿ ಪಂಚಾಯತ್ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಗಳು ಅಥವಾ ಯಾರೋ ಸರ್ಕಾರವನ್ನು ಮುನ್ನಡೆಸ್ತಾರೋ ಅವರಿಂದ ಅವ್ರು ಮಾಡಿದರೆ ಸಾಲದು ಆದರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಂತ ಹೇಳಿದರೆ ಅವನ ಮನೆಯಿಂದ ಈ ಹಸಿ ಕಸವು ಹೊರಗೆ ಬಾರದಂತೆ ಆಗಬೇಕು ಆವಾಗ ಮಾತ್ರ ನಮಗೆ ಎಲ್ಲರೂ ಅದನ್ನು ನಾವು ಸಾಧಿಸಬಹುದು ಯಾಕಂತ ಹೇಳಿದರೆ ನಾವು ಈಗಾಗಲೇ ನಾವು ಪಚ್ಚನಾಡಿಯಲ್ಲಿ ನೋಡಿದ್ದೇವೆ ಆ ಎಲ್ಲ ಊರು ಎಲ್ಲ ಸಿಟಿ ಪಟ್ಟಣದ ಆ ಕಸ ಅಲ್ಲದೆ ಈ ಗ್ರಾಮದ ಎಲ್ಲ ಕಸಗಳು ಸೇರಿ ಅಲ್ಲಿ ದೊಡ್ಡ ಒಂದು ಪರ್ವತದಂಥ ರಾಶಿ ಬಿದ್ದು ಅದು ಮತ್ತೆ ಅದರ ಬದಿಯ ಮನೆಗಳಿಗೆ ಅದು ತೊಂದರೆ ಆಗಿದೆ ಹಾಗಿರುವಾಗ ನಾವು ಇದರ ಬಗ್ಗೆ ನಾವು ಬಹಳಷ್ಟು ಕಾಳಜಿಗಳನ್ನು ವಹಿಸಬೇಕು ಯಾಕಂತ ಹೇಳಿದರೆ ಇದೊಂದು ನಮಗೆ ಮುಂದಿನ ಇದೊಂದು ದೊಡ್ಡ ಸಮಸ್ಯೆ ಯಾರೇ ಅದು ಯಾಕಂತ ಹೇಳಿದರೆ ಇದು ನಮಗಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಇದು ದೊಡ್ಡ ಸಮಸ್ಯೆ ನಾವು ಕೆಲವು ವಿಷಯಗಳನ್ನು ನಾವು ಬಹಳ ಜಾಗರೂಕತರಾಗಿ ನಾವು ಈಗಲೇ ಎಚ್ಚರಿಕೆಯಿಂದ ನಾವು ಅದರ ಬಗ್ಗೆ ನಾವು ಕಾಳಜಿ ವಹಿಸಿದರೆ ಮಾತ್ರ ಮುಂದಿನ ದಿವಸಕ್ಕೆ ನಮ್ಮ ಮಕ್ಕಳಿಗೆ ಬದುಕಲಿಕ್ಕೆ ಸಾಧ್ಯವಾಗಬಹುದು ಇಲ್ಲದ್ರೆ ಅವ್ರು ಬಹಳ ತೊಂದರೆಗಳು ಒಳಪಡಬೇಕಾಗ್ತದೆ ಇಷ್ಟು ಹೇಳಿ ನನ್ನ ಮಾತನ್ನು ಅದನ್ನು ಬದಲಾಗಿ ಸರ್ಕಾರ ಒಂದು ಆದೇಶವನ್ನು ಮಾಡಿದರೆ ಐದು ಗ್ರಾಮ ಪಂಚಾಯತ್ಗಳನ್ನು ಸೇರಿಸಿ ಒಂದು ಘಟಕವನ್ನು ನಿರ್ಮಾಣ ಮಾಡಿದರೆ ಉತ್ತಮ ಅಂತ ನನ್ನ ಒಂದು ಭಾವನೆ ಯಾಕಂತ ಹೇಳಿದರೆ 1 ಕೋಟಿ ರೂಪಾಯಿ ಅನುದಾನ ಆಗ್ತದೆ 20-25 ಲಕ್ಷ ಅಂತ ಹೇಳಿ ಆ ಒಂದು ನಿರ್ವಹಣೆ ಮಾಡಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ಸೂಕ್ತವಾದ ಒಂದು ಜಾಗದಲ್ಲಿ ಒಂದು ಘಟಕ ದೊಡ್ಡ ಮಟ್ಟದ ಘಟಕವನ್ನು ಮಾಡಿದರೆ ಒಳ್ಳೆಯದು ಇಲ್ಲದಿದ್ದರೆ 20 ಲಕ್ಷ ರೂಪಾಯಿಯ ಘಟಕ ಯಾವುದಕ್ಕೂ ಕೂಡ ಮಾಡಲಿಕ್ಕೆ ಅಸಾಧ್ಯವಾಗ್ತದೆ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಈ ಅದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ನಾನು ಸರ್ಕಾರಕ್ಕೆ ಕೂಡ ಹೇಳ್ತಾ ಇರೋದು ಒಂದು 4-5 ಗ್ರಾಮ ಪಂಚಾಯತ್ ಸೇರಿಸಿ ಆ 20-25 ಲಕ್ಷ ಅನುದಾನವನ್ನು ಒಂದೇ ಕಡೆ ನಿರ್ವಹಣೆ ಮಾಡಿದರೆ ಮುಂದಿನ ದಿನ ಒಳ್ಳೆಯ ಒಂದು ಕಸ ವಿಲೇವಾರಿ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಮತ್ತೊಂದು ತಾವು ಕೂಡ ಹೇಳಿದ್ದೀರಿ ರಸ್ತೆ ಬದಿಯಲ್ಲಿ ಅಲ್ಲಲ್ಲಿ ಬಿಸಾಡಿದೆ ಇದರ ಆದರೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಉದ್ದೇಶ ಇನ್ನೂ ಕಸ ರಸ್ತೆ ಬದಿಯಲ್ಲಿ ಸಿಗಬಾರದು ಜನರಿಗೆ ತೊಂದರೆಯನ್ನು ಉಂಟಾಗಬಾರದು ಅಂತ ಹೇಳುವ ಉದ್ದೇಶದಿಂದ ಪ್ರಥಮ ಹಂತದಲ್ಲಿ ನಾವು ಒಳಭಾಗ ಕೂಡ ನಾವು ಅಲ್ಲಲ್ಲ ಈಗ ನಾವು ಗ್ರಾಮ ಮಟ್ಟದಲ್ಲಿ ಯಾವುದೆಲ್ಲ ಕಾರ್ಯಕ್ರಮ ರೂಪಿಸಲಿಕ್ಕೆ ಆಗ್ತದೆ ಅದನ್ನ ಫಲಿತಾಂಶ ಸ್ವಲ್ಪ ಲೇಟಾಗಿ ಸಿಗ್ಬೋದು ನಾವು ಯಾವುದು ಮಾಡುವಾಗ ಪ್ರಥಮವಾಗಿ ನಮ್ಗೆ ಫಸ್ಟಿಗೆ ನಮ್ಗೆ ಯಾವುದು ಕೂಡ ಫಲಿತಾಂಶ ಸಿಗಲ್ಲ ನಾವು ಆ ಥರ ಮಾಡಲಿಲ್ಲ ಅದಕ್ಕೆ ನಾವು ಈಗ ಮುಂದಿನ ದಿವಸಗಳಲ್ಲಿ ಪ್ರತಿ ಮನೆಗೂ ಕೂಡ ನಾವು ನಮ್ಮ ಗ್ರಾಮದಲ್ಲಿ ಎಲ್ಲೆಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾರೆ ಅದನ್ನು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೇವೆ ಎಲ್ಲ ಗ್ರಾಮಸ್ಥರ ಸಹ ಭಾಗಿಯಾಗಬೇಕು ಪ್ರತಿಯೊಂದು ಕಸದ ಜವಾಬ್ದಾರಿ ಪ್ರತಿಯೊಂದು ಗ್ರಾಮಸ್ಥರು ಕೂಡ ಜವಾಬ್ದಾರಿ ಉಂಟು ಹಸಿ ಕಸವನ್ನು ನಮ್ಮ ಈಗ ತಾನೇ ನಮಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಂದ ಹಸಿ ಕಸವನ್ನು ಅವರವರೇ ನಿರ್ವಹಣೆ ಮಾಡಬೇಕಂತ ಉಂಟು ಒಣ ಕಸವನ್ನು ನಾವು ಮಾತ್ರ
ಪರ್ಚೇಸ್ ಮಾಡಬೇಕು ಅಂತ ನಮಗೆ ಸರ್ಕಾರ ಸುತ್ತಲೇ ಬಂತು ಆಲ್ರೆಡಿ ನಾನು ನನ್ನ ಮನೆಯಲ್ಲಿ ವೆಟ್ ಅನ್ನು ಒಂದು ಕ್ಯಾಂಪಸ್ ಪೈಪ್ ಹಾಕಿ ನಾನೇ ನಿರ್ವಹಣೆ ಮಾಡ್ತಿದ್ದೆ ಆ ವಿಡಿಯೋವನ್ನು ನನ್ನ ಗ್ರಾಮಸ್ಥರಿಗೆ ನಾನು ವೈರಲ್ ಮಾಡ್ತಿದ್ದೆ ಅಸಿಕಸನ್ ಏನು ಮಾಡೋದು ಅಂತ ಇವತ್ತು ತುಂಬಾ ಚರ್ಚೆ ಆಯ್ತು ನಮ್ಮ ಬೆಲ್ಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಪುರ್ನಾಳ್ ಪಂಚಾಯತ್ ಅಧ್ಯಕ್ಷರು ವಣಜ ಅಧ್ಯಕ್ಷರು ಈ ವೆಟ್ ಅನ್ನು ನಮ್ಮ ಮನೆಯಲ್ಲೇ ನಾವು ನಿರ್ವಹಣೆ ಮಾಡಬಹುದು ಈ ರಸ್ತೆ ಬದಿಗೆ ತರಬೇಕಂತ ಅಗತ್ಯವೇ ಇಲ್ಲ ಉದಾಹರಣೆಗೆ ನನ್ನ ಮನೆಯಲ್ಲಿ ಯಾವಾಗ ಕೂಡ ಜನರು ಬಂದು ನೋಡಿದ್ರೆ ನನ್ನ ಕಿಚನ್ ಅಲ್ಲೇ ಉಂಟು ನಾನು ಮೊನ್ನೆ ಒಂದು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋ ಬೇಕಾದ್ರೆ ನಾನು ನೆಕ್ಸ್ಟ್ ಇದೆ ಫೇಸ್‌ಬುಕ್ ಅಲ್ಲಿ ಕೂಡ ಹಾಕ್ತೇನೆ ಯಾಕಂದ್ರೆ ಈ ನಮ್ಮಿಂದ ನಾವು ನಿರ್ವಹಣೆ ಮಾಡಬಹುದು ಅಂತ ಒಂದು ನಾನೇ ಒಂದು ಉದಾಹರಣೆ ಯಾಕಂದ್ರೆ ಇವತ್ತು ಏನಾಗಿದೆ ಜನರಿಗೆ ಸುಲಭ ಆಗಿದೆ ಕಸದು ಗಾಡಿ ಬರ್ತದೆ ಗ್ರಾಮ ಪಂಚಾಯತ್ ನಿರ್ವಹಣೆ ಮಾಡ್ತದೆ ಅಂತ ಜನರ ಮನಸ್ಸಲ್ಲಿ ಒಂದು ಮನಸ್ಥಿತಿ ಆಗಿ ಆಗಿದೆ ಜನರದ್ದು ಕಸವನ್ನು ಗ್ರಾಮ ಪಂಚಾಯತ್ ಮಾಡಬೇಕು ಗ್ರಾಮ ಪಂಚಾಯತ್ ಅಂದ್ರೆ ಯಾರು ಪಬ್ಲಿಕ್ ಪಬ್ಲಿಕ್ ಇದರಿಂದ ಮಾತ್ರ ಅಲ್ಲಿ ಗ್ರಾಮ ಪಂಚಾಯತ್ ರಚನೆ ಆಗುತ್ತೆ ಆ ಗ್ರಾಮ ಪಂಚಾಯತ್ ಪಬ್ಲಿಕ್ ಅವರೇ ಗ್ರಾಮ ಪಂಚಾಯತ್ ಅನ್ನು ಒಟ್ಟಿಗೆ ಸೇರಿ ಆ ಗ್ರಾಮದ ಅಧ್ಯಕ್ಷರ ಜೊತೆ ಜನಪ್ರತಿನಿಧಿ ಒಟ್ಟಿಗೆ ಸೇರಿ ಆ ಗ್ರಾಮವನ್ನು ಸ್ವಚ್ಛ ಗ್ರಾಮ ಮಾಡಲಿಕ್ಕೆ ಆಗ್ತದೆ ಇವತ್ತು ಏನಾಗಿದೆ ಜನರು ಏನು ಮಾಡ್ತಾರೆ ಮನೆಯಲ್ಲಿ ಬೇಕಾದಷ್ಟು ಮಾರ್ಕೆಟ್ ಇಂದ ತಂದು ಬೈಕಲ್ಲಿ ಹೋಗುವಾಗ ರಸ್ತೆ ಬದಿಯಲ್ಲಿ ಕೊಂಡೋಗಿ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಬಿಸಾಡ್ತಾರೆ ಇದನ್ನು ತಡೆಹಿಡಿಯಲಿಕ್ಕೆ ನಾನು ಮದನಿ ನಗರದಲ್ಲಿ ಒಂದು ಸಿಸಿ ಕ್ಯಾಮರಾ ಹಾಕಿದ್ದೇನೆ ಮತ್ತೆ ಕುತ್ತಾರೆಯಲ್ಲಿ ಕೊಂಡು ಹಾಕಿದೆ ಮತ್ತು ಆ ಸಂತೋಷ ಒಳಗೆ ಹಾಕಿದೆ ಎರಡು ಮೂರು ಕಡೆ ಸಿಸಿ ಕ್ಯಾಮರಾ ಹಾಕಿದೆ ಆದರೂ ಕೂಡ ಅಷ್ಟು ಹಾಕಿ ಕೂಡ ಅವರ ಮೇಲೆ ಕ್ರಮ ತೆಗೆದ್ರೆ ಕೂಡ ಈ ಜನರು ಬದಲಾವಣೆ ಆಗುವುದಿಲ್ಲ ಇವತ್ತು ಸರ್ಕಾರ ಇದನ್ನು ಸರಿ ಮಾಡಲಿದೆ ಜನರು ಬದಲಾಗಬೇಕು ಜನರು ಪ್ರತಿ ಮನೆಯಲ್ಲಿ ನನ್ನ ಕಸವನ್ನು ನಾನು ಅದನ್ನು ನಿರ್ವಹಣೆ ಮಾಡ್ತೇನೆ ಅಂತ ಮುಂದಿನ ದಿನದಲ್ಲಿ ಬಂದರೆ ಈ ಕಸವನ್ನು ನಮ್ಮ ಗ್ರಾಮವನ್ನು ಸ್ವಚ್ಛತೆ ಮಾಡಬಹುದು ಅಂತ ಈ ಪ್ರೆಸ್ ಮೀಟ್ ಅಲ್ಲಿ ನಾನು ಹೇಳಲಿಕ್ಕೆ ಇಷ್ಟ ಮೊನ್ನೆಯಲ್ಲಿ ನಮ್ಮ ತಾಲೂಕು ಮಟ್ಟದಿಂದ ಇಒ ಅವರು ಎಲ್ಲ ಗ್ರಾಮ ಪಂಚಾಯತ್ನ ಪಿ ಡಿ ಒಗಳಿಗೆ ಕೂಡ ನಿನ್ನೆ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ನಾ ಬೆಲ್ಮ ಮತ್ತು ಮುನ್ನೂರು ಮಂಜನಾಡಿ ಕೊನಾಜೆ ಕುರ್ನಾಡು ಕಿನ್ನಿಯ ಅದರ ಬೋಲಿಯಾರ್ ಈ ವ್ಯಾಪ್ತಿಯ ಎಲ್ಲ ಪಿ ಡಿ ಒಸರನ್ನು ನಿನ್ನೆ ಮಾನ್ಯ ಕಾರ್ಯನಿರ್ವಹಣೆ ಅಧಿಕಾರಿ ತಾಲೂಕು ನಮ್ಮ ಉಳ್ಳಾಲ ತಾಲೂಕಿನ ಇಒ ಅವರು ಮೀಟಿಂಗನ್ನು ಕರೆದು ಹೇಳಿದ್ದಾರೆ ಮತ್ತು ಇವತ್ತು ನಾವು ಕರೆದ ಉದ್ದೇಶ ಈ ಒಂದು ರಸ್ತೆ ಎಲ್ಲೆಲ್ಲಿ ಇನ್ನೂ ಕಸವನ್ನು ವಿಲೇವಾರಿ ಮಾಡ್ತಾರೆ ಅಲ್ಲಲ್ಲಿ ಬಿಸಾಕ್ತಾರೆ ಅಲ್ಲಿ ಆ ಜಾಗದಲ್ಲಿ ಕೂಡ ನಾವು ಮುಂದಿನ ದಿನಗಳಲ್ಲಿ ನರ್ಸರಿಯನ್ನು ಕೂಡ ಮಾಡಲಿಕ್ಕಿದ್ದೇವೆ ಈ ಕಸ ಎಲ್ಲಿ ಜಾಸ್ತಿಯಾಗಿ ಎಸೆಯುತ್ತಾರೆ ಆ ಪ್ರದೇಶಗಳಲ್ಲಿ ಅಲ್ಲಿ ನರ್ಸರಿ ಬಂದಾಗ ಅಲ್ಲಿ ಕಸ ಎಸೆಯೋದು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ ಅದರಿಂದ ಇವತ್ತು ನಾಳೆ ಗ್ರಾಮಸ್ಥರು ಈ ಒಂದು ಪ್ರದೇಶ ಮಾತ್ರವಲ್ಲ ಎಲ್ಲ ಪ್ರದೇಶದ ಜನರು ಕೂಡ ಬಂದು ಇದಕ್ಕೆ ಸಹಕಾರವನ್ನು ನೀಡಬೇಕು ಅದೇ ರೀತಿ ಮಾಧ್ಯಮ ಮಿತ್ರ ತವಾಗೂ ಕೂಡ ಸಹಕಾರವನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಈ ಒಂದು ಸಭೆಯಲ್ಲಿ ಮಂಜನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಉಪಸ್ಥಿತರಿದ್ದಾರೆ ಅದೇ ರೀತಿ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದೇ ರೀತಿ ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದೇ ರೀತಿ ಜನಸೇವಾ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಅವರು ಕೂಡ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮಾಧ್ಯಮ ಮಿತ್ರರವರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ